ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ಲಾಗ್. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ, ಹೇಳ್ರಪ್ಪ ಹೇಳ್ರು. ನಿನ್ನೆ ಸರಿ ಸುಮಾರು ಒಂದು ನಾಲ್ಕು ಗಂಟೆ, ಮೂರು ಗಂಟೆ ನಾಲ್ಕು ಗಂಟೆಗೆ ಗಾಡಿ ಗೋವಾಯಿಂದ ಬಂದು ಅಲ್ಲೋಡಾಯ್ತು ನಮ್ಮ ಬ್ರೌನಿ ಈಚರ್. ಸೊ ಖಾಲಿ ಆದಮೇಲೆ ನಮ್ಮ ಪಾರ್ಕಿಂಗಿಗೆ ತೊಗೊಂಡೋಗಿ ನಾನು ನಮ್ಮ ಜಯಂತ್ ಬ್ರೋ ಎಲ್ಲ ಅಲ್ಲೇ ಸುಮ್ಮನೆ ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ದು ಬಿಸ್ನೆಸ್ನ ಹಿಂಗೆ ಏನೋ ಬಿಲ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಲೋಡ್ ಬಂತು ತುಮಕೂರಿಂದ. ಲೋಡಿಂಗು ತುಮಕೂರಿಂದ ಆಲ್ಮೋಸ್ಟು ಕೊಲ್ಲಂ ಕೇರಳ ಕೊಲ್ಲಂಗೆ ಲೋಡ್ ಬಂತು. ಹಂಗೆ ಮಾತಾಡ್ತಾ ಇದ್ದವರು ಜೊತೆಲೇ ಬಂದ್ಬಿಟ್ಟೆ ನಾನು. ಬೆಳಗ್ಗೆ ಜಿಮ್ಮು ಹೋಗಬೇಕಾಗಿತ್ತು. ನೈಟಲ್ಲಿ ಓಡಾಡೋದ್ರಲ್ಲ, ನೈಟಲ್ಲಿ ಓಡಾಗ್ಬೋದು. ಒಂದು ಬೆಳಗಿನ ಜಾವ 4-5 ಗಂಟೆ ಸರ್ ರಿಟರ್ನ್ ಬಂದ್ಬಿಡೋಣ ಅಂತ ಬಂದು ನೈಟ್ ಗಾಡಿ ಎಂಟ್ರಿ ಮಾಡಿಸ್ದು ಅಲ್ಲಿ ಗೇಟು. ಸೊ ಆ ಗೇಟಲ್ಲಿ ಎಂಟ್ರಿ ಮಾಡಿಸ್ದು. ಎಂಟ್ರಿ ಮಾಡಿಸಿ ಗಾಡಿ ಒಳಗೆ ಬಿಟ್ಟು ಹಾಫ್ ಆನ್ ಅವರ್ ಆದಮೇಲೆ ಕಂಪ್ನಿನೇ ಕ್ಲೋಸು, 10 ಗಂಟೆ ಕ್ಲೋಸ್ ಆಗಿತ್ತು. ಸೊ ಲೋಡಿಂಗ್ ಇಲ್ಲ, ಬೆಳಿಗ್ಗೆ ಮಾಡೋಣ ಅಂತ ಹೇಳಿದ್ರು. ಬೇಜಾರು ಆಯಿತು 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 ಆಯಿತು, ಯಾಕೆ ಕೇಳ್ತೀರಾ? ಅತ್ಲಾಗಿ ಜಿಮ್ಮೂ ಇಲ್ಲ, ವರ್ಕೌಟು ಹೋಯ್ತು, ಟೈಮ್ ಹೋಯ್ತು ಅದು ಹೋದ್ರು. ಆಮೇಲೆ ಇಲ್ಲಿ ಊಟ ಊಟದ ಸಮಸ್ಯೆ, ಒಂದು ಎರಡು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬೇಕು ಇಲ್ಲಿಂದ. ಆಯಿತು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡ್ಕೊಬಂದು ಇವ್ರದ್ದೇ ಪಾರ್ಕಿಂಗ್ ಮಾಡಿ ಗಾಡಿನ ಸೆಕ್ಯೂರಿಟಿ ಅವ್ರದ್ದು ಗಾಡಿ ಬೈಕ್ ಇಸ್ಕೊಂಡೋಗಿ ಹೋಟೆಲ್ಗೆ ಊಟ ಮಾಡ್ಕೊಂಡು ಬಂದು. ಸೊ ಅವ್ರಿಗೊಂದು ಸ್ವಲ್ಪ ಗುಟ್ಕಾ ಅಭ್ಯಾಸ ಅಲ್ವಾ, ನಮಗೆ ಬೈಕ್ ಬೇಕು ಅವ್ರಿಗೆ ಗುಟ್ಕಾ ಬೇಕು, ತೊಗೊಂಬಂದು ಕೊಟ್ಬಿಟ್ಟು. ಸೊ ನಮ್ಮ ಪಡಿ ನಾವು ಬಂದು ಮಲ್ಕೊಂಡು ಬೆಳಗ್ಗೆ ಲೋಡಿಂಗ್ ಆಗಲಿ ನೋಡೋಣ ಅಂತ ಹೇಳ್ಬಿಟ್ಟು ಎಂಟ ಎಲ್ಲ ಮಾಡಿಸಿದ್ದು ನೈಟೇನೆ. ಜಯಂತ್ ಬ್ರೋ ನಾಷ್ಟ ತೊಗೊಂಬತ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ಇಲ್ಲೇ ಇದ್ದೀನಿ. ಇವಾಗ ಬಂದು ಕಂಪ್ನಿ ಓಪನ್ ಮಾಡಿ ಒಂದು ಚಿಕ್ಕ ಗಾಡಿಗೆ ಲೋಡ್ ಮಾಡ್ತಾ ಇದ್ದಾರೆ ಇಲ್ಲಿಂದ. ಮತ್ತು ಇನ್ನೊಂದು ಪಾಯಿಂಟ್ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಕೂಡ ನಿದ್ದು ಇಳ್ದೇನೆ, ಅಲ್ಲಿ ಎರಡು ಪಾಯಿಂಟ್ ಲೋಡ್ ಮಾಡಿಕೊಂಡು ಕೊಲ್ಲಂ ಅನ್ಲೋಡ್ರದು ಹೋಗಬೇಕು. ನೋಡೋಣ ಎಷ್ಟೊತ್ತು ಮಾಡ್ತಾರೆ ಏನು ಕತೆ ಅಂತ ಹೇಳ್ಬಿಟ್ಟು ಇವಾಗ ಮಾಡೋಣ. ಯಾರೂ ಇರಲಿಲ್ಲ ಸದ್ಯಕ್ಕೆ, ಪ್ರದಿ ರೆಸ್ಟಲ್ಲಿದ್ದಾರೆ. ಆಮೇಲೆ ನಮ್ಮ ಮಣಿ ಬ್ರೋ ನಮ್ಮ ಟಾಟಾ ಗಾಡಿ ಎತ್ಕೊಂಡು ಹೈದರಾಬಾದ್ಗೆ ಹೋಗಿದ್ದಾರೆ. ಸೊ ಈಗಿರುವಾಗ ನಾವಿಬ್ಬರೇ ಇದ್ದಿದ್ದೀವಾಗ, ಅದಕ್ಕೆ ಲೋಡ್ ಮಾಡ್ಕೊಂಡು ಹೋಗಿ ಬರೋಣ ಅಂತೇಳಿ ಬಂದಿದ್ದೀವಿ. ಪ್ರದೀಪ ಏನಾರ ಇವತ್ತೇನೋ ಹುಷಾರಾಗಿ ಬರ್ತೀನಿ ಅಂತ ಹೇಳಿದ್ದಾನೆ. ಇವತ್ತು ಬಂದ ಅಂದರೆ ಈ ಗಾಡಿನ ಪ್ರದೀಪ ಎತ್ಕೊಂಡು ಹೋಗ್ತಾನೆ, ಬಂದಿಲ್ಲ ಅಂದರೆ ಜಯಂತ್ ಬ್ರೋ ತೊಗೊಂಡು ಹೋಗ್ತಾರೆ. ಸೊ ನಾನಂತೂ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಫ್ರೀ ಆಗ್ಬಿಟ್ಟಿದ್ದೀನಿ, ಒಂಥರ ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನೋಡೋಣ ಲೋಡಿಂಗ್ ಎಲ್ಲ ಯಾವ ಥರ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗೋಣ. ಬನ್ನಿ ಇವತ್ತಿನ ಲಾಗಿ ಅದು ಲೇ 9:30 ಹೋಗಿ 10 ಗಂಟೆ ವಾಪಸ್ ಬರ್ತೀಯಾ? ಇಲ್ಲ 11 ಗಂಟೆ ಆಯ್ತದೆ ಬರೋಷ್ಟೊತ್ತಿಗೆ. ನಾನು ಫೋನ್ ಕೊಟ್ಟಿದ್ನಲ್ಲ ಅವನಿದ್ರೆ ಹೇಳ್ಸ್ಕೊಂಡು ಅದೇ ಮಾಡ್ಕೊಂಡ್ಬಿಡ್ತೀನಿ, ಸುಮ್ಮನೆ ಏನಕ್ಕಪ್ಪ. ಬೇಗ ಎದ್ದು ಹೋಗ್ತಾನೆ ಮತ್ತೆ ಯಾಕೋ ಈಗ ಅಲಾರಾಮ್ ಮೂಡಿ ಇದು ಆಗ್ಲಿಲ್ಲ, ನಿಮ್ ಬೇರೆ ತಿಳ್ಗಲ್ಲ ಫೋನು ಮಾಡಿರಲ್ಲ. ಹೌದೌದು, ಬಟ್ ಬತ್ತಿ ಏನಿಲ್ಲ ಪಟ್ಟ ನಂಗೆ ರೆಡಿ ಆಗಿ ಕೊಟ್ಟಿದ್ದೀನಿ, ಇನ್ನೇನು ಒಡ್ಡದಷ್ಟೇ ಗಡಿ ಇರ್ತದೆ. ಆಯ್ತು ಹೋಗ್ಬಿಟ್ಟು ಬಾ, ನಾನು ತುಮಕೂರಲ್ಲಿ ಇದ್ದೀನಿ, ಲೋಡಿಗೆ ಬಂದಿದೆ, ಅದಕ್ಕೆ ಫೋನ್ ಮಾಡಿಲ್ಲ ನಾನು. ಎಲ್ಲ ಹೋಗಿ ಬಂದಿರ್ಬೇಕು, ಅವ್ನು ಬರ್ತಡೆ ಆಯ್ತಲ್ಲ ಇವತ್ತು ಚೇತು. ಸರಿ, ನೀನು ಒಮ್ಮೆ ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊ ಬಂದ್ಬಿಡು, ನಾನು ಸಾಯಂಕಾಲ ಇಲ್ಲ ಸಾಯಂಕಾಲ ನಾನು ಇನ್ನೊಂದು ರೌಂಡ್ ಹೋಗೋಣ. ಇವಾಗ ಸುಮ್ಮನೆ ಹೋಗ್ಬಿಟ್ಟು ಲೆಗ್ ಡೇ ಮಾಡ್ಕೊಂಬಾ, ಸಾಯಂಕಾಲ ಬರ್ತೀನಿ ಅವಾಗ ಮಾಡ್ಕೊಂಬ ಹೋಗಿ ಬರೋಣ. ಹ್ಞೂ ಸಾಯಂಕಾಲ ಹೋಗೋಣ ಕಣ. ಬೇಡ ಆಯ್ತು ಹೋಗ್ಬಿಟ್ಟು ಬಾ, ನಾನು ಸಾಯಂಕಾಲ ಬರೋ ಡೌಟ್ ಆದ್ರೆ ಏನು ಮಾಡ್ತೀಯ, ಲೋಡ್ ಆಗಿಲ್ಲ ಇನ್ನು, ಸಾಯಂಕಾಲ ಆಗಲ್ಲ ನನಗೆ, ಅದಕ್ಕೆ ಹೋಗ್ಬಿಟ್ಟು ಬಾ. ಆಯ್ತು ನೀನು ಸ್ವಿಮಿಂಗ್ ಪೂಲ್ಗೆ ಇವತ್ತೇ ಹೋಗೋಣ, ಬಂದಾದ್ಮೇಲೆ ನೀನು ಹೋಗ್ಬಿಟ್ಟು ಬಾ ಅಲ್ಲಿಗೆ. ಸಾಯಂಕಾಲವರೆಗೂ ಇರುತ್ತೆ ಕಣ. ಸರಿ ಬಂದು ಪೋನಾಕಪ್ಪ, ಆಮೇಲೆ ಮನೇಲೆ ಕೂತಿರ್ತೀನಿ, ಎಲ್ಲೂ ಹೋಗಲ್ಲ. ಓಕೆ 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 ಡನ್. ಮನೇಲಿ ಸ್ವಲ್ಪ ನೋಡ್ಬಿಟ್ಟು ಇದು ಮಾಡೋಣ ಅಂತ ಆಯ್ತಲ್ಲ ಅಂತ. ಯಾರು ಬಿಡಿ ಹಾಕಲ್ಲಂತು? ಸರಿ ಮಧ್ಯಾಹ್ನ ಮಾಡ್ತೀನಿ ರೀ ನಾನೇ ಹಂಗ್ರೆ. ಹೇಳ್ತೀನಿ ನಾಷ್ಟ ಏನ್ ತಂದ್ರ? ಇಡ್ಲಿ. ಇಡ್ಲಿ ಏನ್ ಇಷ್ಟೊತ್ತು ಲೇಟ್ ಆಯ್ತು? ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ರು ನಾಷ್ಟಕ್ಕೂ ಕ್ಯೂ. ಸರಿ ಮಕ್ಳು ಬಲ್ಲ ಮಕ್ಳು ಬ್ರೋ ಅವರು ಅಲ್ಲೇ ಒಂದು ನೋವು ಮಾಡ್ಕೊಂಡು ನೋಡ್ಕೊಡು ಒಂದು ಕಾಲ್ ಮಾಡ್ಬೇಡ. ಯಾರು? ಶುಗರ್ ಸಕ್ಕರೆ ಲೋಡ್ ಆಗಿತ್ತಲ್ಲ. ಓಹೋ. ಸೊ ಇಲ್ಲಿರೋ ಸೆಕ್ಯೂರಿಟಿ ತುಂಬಾ ಒಳ್ಳೆಯವ್ರಿಗ್ರು, ನಾವು ಯಾವ ಕಂಪ್ನಿಗೆ ಹೋದ್ರು ಈ ಥರ ಎಲ್ಲ ಸಿಕ್ಕೇ ಇರಲಿಲ್ಲ.
ಅವ್ರು ನೋಡಿ ಅವ್ರ ಗಾಡಿ ಕೊಟ್ಟಿ ಕಳಿಸ್ತಾರೆ ಅದೊಂದು ಖುಷಿ. ಬೇರೆ ಕಡೆ ಬೇರೆ ಯಾವುದು ಬೇಡ, ನಾವು ಒಡಿಸಾಗ ಹೋಗಿದ್ದಾಗ ಬರೀ ತರಕಾರಿ ಥರ ನಾವು ಊಟಕ್ಕಾಗಿ ಅಡುಗೆ ಮಾಡ್ಕೊಳಕ್ಕೆ ತರಕಾರಿ ಥರಕ್ಕೋಸ್ಕರ ಗಾಡಿ ಕೇಳಿದ್ವಿ. ಅವಾಗ ಅವನೇನಂದಿದ್ದ ಅಂತ ನಿಮಗೂ ಗೊತ್ತು. ಹೋಗಿ ಕಾಸು ಕೊಟ್ಬಿಟ್ಟು ಗಾಡಿಗಳು ಸಿಗ್ತವೆ ಎತ್ಕೊಂಡು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ. ಅಂಥ ಸಿ ವೈ ಟಿಗಳ ಮಧ್ಯೆ ಬದುಕೋಗಿ ನಮಗೂ ಇಷ್ಟ ಇಲ್ಲ. ಇಂಥವ್ರ ಮಧ್ಯೆ ಗುರು ಆರಾಮಾಗಿ ಬದುಕ್ಬೋದು. ಇಂಥವರೆಲ್ಲ ಸಿಕ್ಕಿದ್ರೆ ಗುರು ಲೈಫು ಚೆನ್ನಾಗಿರುತ್ತೆ. ಯಾವಾಗ ನಮಗೆ ಇರಿಟೇಷನ್ ಆಗುತ್ತೆ ಅವಾಗ ಇವರೆಲ್ಲ ಕೆಟ್ಟವರ ಕಾಣಿಸ್ತಾರೆ. ಯಾವಾಗ ನಮ್ಗೆ ಹೆಲ್ಪ್ ಮಾಡಿಕೊಂಡು ನಮಗೆ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಅವಾಗ ಒಳ್ಳೆಯವ್ರ ಥರ ಕಾಣಿಸ್ತಾರೆ. ಹಾಗೆ ಇವರು ಕೂಡ ಸೆಕ್ಯೂರಿಟಿ ಅವರು ರಾತ್ರಿಯಿಂದ ತುಂಬ ಹೆಲ್ಪ್ ಮಾಡಿದ್ರು. ನೋಡೋಣ ಗುರು, ನಾಷ್ಟ ಬಂದೈತೆ. ಲೋಡಿಂಗ್ ಯಾವಾಗ ಬಿಡ್ಕೊಂತಾರೆ ಅಂತ ಗೊತ್ತಿಲ್ಲ. ಫಸ್ಟು ಇದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ಮಾಡೋಣ, ಮಿಕ್ಕಿದ ಆಮೇಲೆ ನೋಡೋಣ. ಇದೆಲ್ಲ ನೋಡಿ ನಮ್ಮ ಮನೆಯವರು ಕುಣಿಸಿರೋದು. ಗಾಡಿ ಬಂದಾಗ ಯಾವುದು ಇರಲಿಲ್ಲ. ಮನೆಯವರು ಎಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ಅಂದರೆ ಗಾಡಿ ನಾನು ದೇವ್ರಾಣೆಗೂ ನಾವು ಹತ್ತಕ್ಕೂ ಬೇಜಾರೈತೆ ಗಾಡಿ ಒಳಗಡೆಗೆ. ಅಷ್ಟು ಚೆನ್ನಾಗಿ ಇಟ್ಕೊಂಡವ್ರು ಗಾಡಿನ. ಬಟ್ ಟಾಟಾ ಗಾಡಿಗೆ ನಮ್ಮ ಪ್ರದೀಪ ಇಲ್ಲದೆ ಇರೋ ಕಾರಣ ಗಾಡಿಗೆ ಹೋಗಿ ಒಂದು ಟ್ರಿಪ್ ಅಂತ ಕಳಿಸ್ದೆ. ನಮ್ಮ ಒಂದ್ಸತಿ ಸ್ಟಾರ್ಟ್ ಆದರೆ ಎಲ್ಲಿಗೆ ಎಂಡ್ ಆಯ್ತವೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಬೆಂಗಳೂರು ಕಡೆಗೆ ಅವ್ರು ಬಂದಿಲ್ಲ ಇನ್ನೂ, ಹೋಗಿರೋರು ಅಲ್ಲಿಂದ ಅಲ್ಲೇ ಸುತ್ತಾಡಿಸ್ತಾ ಇದ್ದೀವಿ. ಅಕಸ್ಮಾತ್ ಬಂದರು ಅಂದರೆ ಆಲ್ಮೋಸ್ಟ್ ಇವರು ಕಂಟೈನರು ಬೇಡ ಓಪನೇ ಓಡಿಸ್ಕೊಂತೀನಿ ಗುರು, ಏನು ತೊಂದರೆ ಇಲ್ಲ ಅಂತಲೂ ಹೇಳೋರೆ. ಬಟ್ ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಗಾಡಿ ಹೊಸ್ದಾಗಿ ಬಂದಿರೋದ್ರಿಂದ ಒಂದೇ ಹ್ಯಾಂಡಲ್ ಓಡಾಡಲಿ ಅನ್ನೋದು ನನ್ನ ಆಸೆ. ಒಂದೇ ಕೈಯಲ್ಲಿ ಓಡಾಡಬೇಕು, ಅವಾಗಲೇ ಗಾಡಿನೂ ಚೆನ್ನಾಗಿರುತ್ತೆ, ಅವ್ರಿಗೂ ಒಂದು ಸ್ವಲ್ಪ ಜಾಸ್ತಿ ಫೀಲಿಂಗ್ ಇಕ್ಕೊತಾರೆ. ಹಾಗಾಗಿ ನನಗೆ ಈ ಗಾಡಿ ಅವರೇ ಓಡಿಸ್ಬೇಕು ಅನ್ನೋದೇ ಆಸೆ. ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಸೊ ಗಾಡಿ ಎತ್ತಿ ಲೋಡ್ಗೆನ ಕಳಿಸ್ತಾರೆ. ಇವತ್ತು ನಮ್ಮ ಈಚರ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್. ನಮ್ಮ ಈಚರಲ್ಲಿ ಒಂಥರ ಸಿಸ್ಟಮ್ ಗುರು, ಹೆವಿ ಸಿಸ್ಟಮ್. ಟನ್ 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 ಇವಾಗ ಸೆಕ್ಯೂರಿಟಿ ಅವ್ರು ಬಂದು ಗಾಡಿ ಹಾಕಿ ಅಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಗಾಡಿ ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದೀನಿ. ನನಗೆ ಇದೊಂದು ಅಭ್ಯಾಸ, ಯಾವಾಗಲೂ ಹೇಳ್ತಾ ಇರ್ತೀನಿ, ಗಾಡಿ ಬೆಳಗ್ಗೆನ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಹೀಟ್ ಆಗಬೇಕು. ಸ್ವಲ್ಪ ಬೆಳಗ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿ ಸೌಂಡು ಹಾರ್ಡಾಗಿ ಬರುತ್ತೆ. ಫಸ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಆದ್ಮೇಲೆ ಸಾಫ್ಟ್ ಆಗೋಗುತ್ತೆ. ಹಾಂ ಸರಿ ಅಣ್ಣ. ಹಾಂ ಸರಿ ಆಯ್ತು. ಸ್ವಲ್ಪ ಸಾಫ್ಟ್ ಆಗಿ ಕುದುರೆ ಓಡೋ ಕುದುರೆ ಗುರು. ನನಗೆ ಇಷ್ಟು ದಿನ ಯೂಟ್ಯೂಬಲ್ಲಿ ನನ್ನ ಹೇಟ್ ಮಾಡೋರು ಯಾರಿದ್ದಾರೆ, ನನ್ನ ದ್ವೇಷಿಸೋರು ಯಾರಿದ್ದಾರೆ ಅಂದ್ಕೊಂಡಿದ್ದೆ ಗುರು. ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಬಿಟ್ಟಾದ್ಮೇಲೆ ಗೊತ್ತಾಯ್ತು. ಬಿಟ್ಟಿಲ್ಲ, ಒಂದು ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟನಲ್ಲ ಗೊತ್ತಾಯ್ತು ಸುಮಾರು ಜನ ಇದ್ದಾರೆ ಅಂತ. ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ನಾನು ಯಾರಿಗೂ ಕೇಡು ಬಯಸಿಲ್ಲ, ಕೆಟ್ಟದ್ದು ಬಯಸಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ನಾನು ಯಾರು ತಂಟೆಗೂ ಹೋಗಿಲ್ಲ, ನನ್ನ ತಟ್ಟೆಗೆ ಯಾರೂ ಬರೋಕ್ಕೆ ಬಿಟ್ಟಿಲ್ಲ. ಸೊ ನನ್ನ ಕೆಲಸನ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ತುಂಬ ಜನ ದ್ವೇಷಿಸೋರಿದ್ದಾರೆ, ಅದು ಯಾವ ಸಿರಿಗೆ ಅಂತಲೂ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಓಕೆ ಬಿಟ್ಟಾಕಿ ಎಲ್ಲ ನನ್ನ ತಲೆಗೂ ಹಾಕೊಳ್ಳಲ್ಲ. ಬಟ್ ಸುಮ್ಮನೆ ಒಂದು ಅನಿಸ್ತು ಹಂಗೆ ಮನಸ್ಸಿಗೆ, ಅದಕ್ಕೆ ಕೇಳಿದೆ. ನೋಡಿ ಇದೆಲ್ಲ ಅವ್ರು ಹಾಕ್ಸಿರೋದು, ಈ ಕೇಬಲು ಈ ಗ್ರಿಪ್ಪರು ಎಲ್ಲ ಮಣಿಬ್ರೋನೇ ಹಾಕ್ಸಿರೋದು. ಚೆನ್ನಾಗಿ ನೋಡ್ಕೊತಿದ್ರು ಗಾಡಿನ, ಬಟ್ ಬಂದಾದ್ಮೇಲೆ ಗಾಡಿಗೆ ಹತ್ತಿಸ್ಬಿಡ್ತೀನಿ. ಅವರೇ ಫೋನ್ ಮಾಡಿದ್ರು. ಈ ಕಾರ್ಟೂನ್ ಬಾಕ್ಸ್ ಏನೋ ಅಲ್ಲಿ ಹಾಕ್ತಾರಂತ ಇನ್ನೊಂದು ಗೋಡಂಗೆ. ಇವೆಲ್ಲ ಸಮಾಜ ಸೇವೆ ನಮ್ಮ ಕಡೆಯಿಂದ. ಅವತ್ತು ಹೇಳಿದ್ದೆ ಕಂಟೈನರ್ದು ಎಲ್ಲ ಒಂಥರ ಈಸಿ ಮೆಥಡ್. ಓಹೋ
हिंगे उल्लाड़ साकलवा फुल ओपन काटन फुल अलग तकारंते डेफ इ नोटी बिद्बिटे स्वल जैसी चल आना बटन बॉक्स लोड मैं गाड़ी मत अदे कंपनी होता है सो इधर जो ना हो नम जो इन बरतार अंत यार बरतार अंत यार बरलवा गाड़ी यार कल्तर कड़ा बड़ा आरोग्य क्यारी करो गाड़ी जो वा ना भैया जाओ संपादने नम गाड़ी जग आगू नोड़ी इविबर एक्स्ट्रा प्लेयर ना स्लीपिंग हिंसे नमेंगे जन कर्क हिंसा आगते बट नम कंफर्ट स्लीपिंग नावेल लोड बंद गाड़ी इलेगे सेम कंपनी लोड बंदरगे अनलोड आगोस्कर नि चल आलमोस्ट पॉइंट बंद सो फस्ट कॉटन बॉक्स अनलोड मू आम पकदल लोडिंग पॉइंट सो फ्रंट होगी अल रिवर्स बिटबिट्रे अल लोड आगो सात्र अल कायसद्रप इन कंपनियल वेस्ट आगे वाले एंट्री अल्लू मास्बिट बंद इवेल डोर ओपन कॉटन अनलोडिंग बिटी नोड़ इवती नम नाश्ता बंद एर इडली मत रईस भात तु इडली नन के रईस भात जयनपुर कटन बॉक्स खाली मो बंद लोडिंग पॉइंटली बिटी लोडे नमदादले गाड़ी आगते गाड़ी आदमे इन गाड़ी होगी लोडे टोटल मूर् गाड़ी आईता बट बेरे बेरे कड़े मगन अल वेस्ट पेपर कॉटन बॉक्स अनलोडी लोडिंग पॉइंट बिटी लोडिंग स्टार्ट काउंटिंग नावे ऐनप अरे ज्यूस लिच्ची काउंटिंग तोड़ बनी नोड़ी फुड फैक्ट्री हण्णु हेंग बता है बुलेरो चिख चिख गाड़ी नियर बै बार दूर दिन बार लेसु बे पोटोटो लेसु मैनुफैक्चर आगो सो तो आलमोस्ट नोड़ी प्लांट मादे इूरा ऐन दौड़दे प्लांट ताला फुड इधर फुड पार्क वसंत नरसापुर फुड पार्क नोड़ी इले आयिल आलमोस्ट फुडिंद ईटम मैनुफैक्चरींगू मत स्टॉक इले अन्सते आ पॉइंट मत लोड मू पॉइंट हाँ अली बरी एर हटी मात्र आगे सो यह राड ऐन वेलिंग इलीवर्गू मात्र लोडे इन इलीवर्गू लोड फुलू सो इला फुल आगबू नन प्रकार लोडी सुमार अर्ध घंटे आयतु बिलू बंद गोबर हाँ मलगद बसल जास्त सो इवील कोटवरेटी इवरदू बंक ट्रांसपोर्ट और इकोर इंडेटो अलबू फुल टैंक डीजल मास्कुम जयंत गाड़ी
ಇವರಪ್ಪ ನಮ್ಗೆ ಊಟಕ್ಕೆ ತಿಂಡಿಗೆ ಎಲ್ಲ ಹೆಲ್ಪ್ ಮಾಡಿದವರು ನಿನ್ನೆಯಿಂದ. ಬೈ ಬೈ ಟಾಟಾ, ಬೈ ಬೈ, ಗುಡ್ ನೈಟ್. ಓ ಫುಲ್ ಬೆಳ್ಳಿಗೆ ಬಂದ್ಬಿಡ್ತೀರಾ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ ನೋಡಿ. ಬೇರೆ ಫ್ಯಾಕ್ಟ್ರಿಗಳಲ್ಲಿ ವಿಡಿಯೋ ಮಾಡಬೇಡ ಅಂತಾರೆ, ಇವ್ರು ಚೆನ್ನಾಗಿ ವಿಡಿಯೋ ಮಾಡ್ಕೊಳಪ್ಪ ಅಂತಾರೆ. ಇವರೆಲ್ಲ ಪಾಪ ಬಂದು ವಾರಾನ್ಗಟ್ಲೆ ನಿಂತಾರಲ್ಲ ಅಂದೋಡಿಯವರು. ತಿಂಗಳಿಗೆ ಎರಡೇ ಟ್ರಿಪ್ಪು. ಅಸ್ಸಾಮಿಂದ ಬಂದಿದಲ್ವ ಇದು? ಕೋಲ್ಕತ್ತಾ. ಬಿಸ್ಕೆಟ್ ಬಿಸ್ಕೆಟ್ ಲೋಡು. ಮಲ್ಕಳಿ ಮಲ್ಕಳಿ ಆರಾಮಾಗಿ. ಇವಾಗ ಬಂಕಿಗೆ ಹೋಗಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸಾದ್ಮೇಲೆ 3,000 ಕ್ಯಾಶು ಕೂಡ ಕೊಡ್ತಾರೆ. ಬನ್ನಿ ಎಷ್ಟು ಇಡ್ಸುತ್ತೆ ಏನ್ ಕತೆ ಎಲ್ಲ ನೋಡೋಣ. ಇದೇ ಎಚ್ ಪಿ ಪೆಟ್ರೋಲ್ ಬಂಕು. ಇವ್ರ ಡಿಂಡೆಂಟ್ ಇರೋದು ವಿಜಯಾನಂದ ಟ್ರಾವೆಲ್ಸ್ ಆಪೋಸಿಟ್ ಇರೋದು. ಸೊ ಇಲ್ಲೇ ಫುಲ್ ಟ್ಯಾಂಕ್ ಹಾಸ್ಕೋಬೇಕು. ಕ್ಯಾಶ್ ಕೂಡ ಕೊಡ್ತಾರೆ ಅನ್ಸುತ್ತೆ. ಇಲ್ಲೇ 3,000 ನೋಡೋಣ. ಬಂಕಲ್ಲಿ ಏನೋ ನೆಲ್ಸ್ಬಿಟ್ಟವ್ರು ಗುರು. ಎಚ್ ಪಿದು ಅಡ್ವರ್ಟೈಸ್ಮೆಂಟಾ? ಅಡ್ವರ್ಟೈಸ್ ಗೊತ್ತಿಲ್ಲ ಏನೋ ಚೆನ್ನಾಗಿ ಮಾಡೋರು ಒಳಗಡೆ ಎಲ್ಲ. ಲೈಟ್ ಗಿಟ್ ಎಲ್ಲ ಕೊಟ್ಟವ್ರ ಎಷ್ಟಾಯ್ತು ಹೊಡಿಸ್ತಾ? ಅದು ರೌಂಡ್ ಆಫ್ ಮಾಡ್ಬೇಕಾಯ್ತು. ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಸೊ ಇಲ್ಲೇ ಗೊಲ್ರಟ್ಟಿಗೆ ನಾವು ಡ್ರಾಪ್ ಹಾಸ್ಕೊಂಡು ಕಳಿಸ್ತಾ ಇದ್ದೀವಿ. ಹೋಗ್ಬಿಟ್ಟು ಬರಲಿ ಅಣ್ಣ, ನಾವು ಮನೆ ಕಡೆ ಪಯಣ. ಗೋಲ್ಡಟ್ಟಿಗೆ ಡ್ರಾಪ್ ಹಾಸ್ಕೊಂಡು ಗಾಡಿನ ಇಲ್ಲಿಂದ ಅನ್ಲೋಡ್ ಪಾಯಿಂಟ್ಗೆ ಕಳ್ಸ್ಕೊಟ್ಬಿಟ್ಟು ನಾನು ಇಲ್ಲಿಂದ ಮನೆ ಕಡೆ ಹೊರಟೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.